ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ತುಮಕೂರಿನಲ್ಲಿ ಮಹಿಳೆಯರಿಗೆ ಕಾನೂನು ಅರಿವು. ಆಸಿಡ್ ದಾಳಿಗೊಳಗಾದ ಹೆಣ್ಣು ಮಕ್ಕಳಿಗೆ ಸರ್ಕಾರ ಹೆಚ್ಚಿನ ಪರಿಹಾರ ನೀಡಲಿ, ನ್ಯಾಯಾಧೀಶ ಜನರಾಳ್ಕರ್ ಸಲಹೆ. ತುಮಕೂರಿನಲ್ಲಿ ಒಳಚರಂಡಿ ವ್ಯವಸ್ಥೆ ಅಧ್ವಾನ. ಭೀಮಸಂದ್ರ ಕೆರೆಗೆ ಸೇರುತ್ತಿದೆ ಯುಜಿಡಿ ತ್ಯಾಜ್ಯ, ಗೊತ್ತಿದ್ದು ಗೊತ್ತಿಲ್ಲದಂತಿದೆ ನಗರ ಪಾಲಿಕೆ ಆಡಳಿತ. ತುಮಕೂರು ನಗರ ಪಾಲಿಕೆ ಚುನಾವಣೆ ಚಟುವಟಿಕೆ ಚುರುಕು. ಟಿಕೆಟ್ ಆಕಾಂಕ್ಷಿಗಳು ಪಕ್ಷದ ನಾಯಕರ ಮನೆಗೆ ಲಗ್ಗೆ, ಮತದಾರರ ಮನಸೆಳೆಯುವ ಪ್ರಯತ್ನ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಮಹಿಳೆಯರಿಗೆ ಕಾನೂನು ಅರಿವು ಕಾರ್ಯಕ್ರಮ ನಡೆಯಿತು. ಆಸಿಡ್ ದಾಳಿಗೊಳಗಾದ ಹೆಣ್ಣು ಮಕ್ಕಳಿಗೆ ಸರ್ಕಾರ 3 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಎಂದು ನ್ಯಾಯಾಧೀಶ ಜನರಾಳ್ಕರ್ ಸಲಹೆ ನೀಡಿದರು. ಆಸಿಡ್ ದಾಳಿಗೆ ಒಳಗಾದ ಸಂತ್ರಸ್ತೆಯರಿಗೆ 3 ಲಕ್ಷ ರೂಪಾಯಿವರೆಗೆ ಪರಿಹಾರ ನೀಡುವಂತಹ ಕಾರ್ಯ ಆಗಬೇಕೆಂದು ಬಾಬಾ ಸಾಹೇಬ್ ಜನರಾಳ್ಕರ್ ತಿಳಿಸಿದರು. ತುಮಕೂರಿನಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ವಕೀಲರ ಸಂಘ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಹಯೋಗದೊಂದಿಗೆ ಮಹಿಳಾ ಪರ ಕಾನೂನುಗಳ ಅರಿವು ನೆರವು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಮಹಿಳೆಯರಿಗೆ ಕಾನೂನಿನ ಬಗ್ಗೆ ಅರಿವು ಮೂಡಿಸುವುದು ಅವಶ್ಯಕವಾಗಿದೆ. ಆಸಿಡ್ ದಾಳಿಗೆ ಒಳಗಾದ ಮಹಿಳೆಗೆ ಪರಿಹಾರ ನೀಡುವ ಜೊತೆಗೆ ಆರೋಪಿಗೆ ತಕ್ಕ ಶಿಕ್ಷೆ ಆಗಬೇಕೆಂದು ಪ್ರತಿಪಾದಿಸಿದರು. ಆಸಿಡ್ ದಾಳಿ ಮಾಡಿದ ಆರೋಪಿಗೆ ಕಠಿಣ ಶಿಕ್ಷೆ ನೀಡುವಂತೆ ಆಗಬೇಕಾಗಿದೆ ಎಂದು ಹೇಳಿದರು. ಆಸಿಡ್ ದಾಳಿಗೊಳಗಾದ ಸಂತ್ರಸ್ತ ಪರಿಹಾರ ಯೋಜನೆ 2016 ಅಡಿಯಲ್ಲಿ ಸಂತ್ರಸ್ತರಿಗೆ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ 3 ಲಕ್ಷ ರೂಪಾಯಿ ತನಕ ಪರಿಹಾರ ನೀಡಲಿಕ್ಕೆ ಅವಕಾಶ ಇದೆ. ಅವರಿಗೆ ಉಚಿತವಾದಂತಹ ವೈದ್ಯಕೀಯ ಚಿಕಿತ್ಸೆ ಮತ್ತು ಉಚಿತ ಕಾನೂನು ನೆರವು ಮತ್ತು ಅವರಿಗೆ ಪುನರ್ವಸತಿ ಕೊಡಲಿಕ್ಕೆ ಅವಕಾಶ ಇದೆ. ಮತ್ತು ಆರೋಪಿಗಳಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಲಿಕ್ಕೆ ಭಾರತೀಯ ದಂಡ ಸಂಹಿತೆ 326ನೇ ಕಲಮಿಗೆ ತಿದ್ದುಪಡಿಯನ್ನು ಮಾಡಿ 326A ಮತ್ತು 326B ಅಂತ ನಾವು ತಿದ್ದುಪಡಿಯನ್ನು ಮಾಡಿದ್ದೀವಿ. ಆರೋಪಿಗಳಿಗೆ 10 ವರ್ಷಗಳ ತನಕ ಕಾರಾಗೃಹವಾಸವನ್ನು ಕೂಡ ವಿಧಿಸಲಿಕ್ಕೆ ಅವಕಾಶ ಇದೆ ಮತ್ತು ಅವರಿಗೆ ದಂಡವನ್ನು ಕೂಡ ಹಾಕಲಿಕ್ಕೆ ಅವಕಾಶ ಇದೆ. ಕಾನೂನಿನ ಬಗ್ಗೆ ಅರಿವಿರುವವರೇ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದು ಅಂತಹವರ ಬಗ್ಗೆ ಎಚ್ಚರ ವಹಿಸಬೇಕಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ರಾಜೇಂದ್ರ ಬಾದಾಮಿಕರ್ ಹೇಳಿದರು. ಆಸಿಡ್ ದಾಳಿಗೆ ಒಳಗಾದ ಮಹಿಳೆಗೆ ಯೋಜನೆ ರೂಪಿಸಿದರೆ ಸಾಲದು, ಅವರಿಗೆ ಪರಿಹಾರ ನೀಡುವತ್ತ ಮುಂದಾಗಬೇಕೆಂದು ಹೇಳಿದರು. ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಜಿಕೆ ಅನಿಲ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ನಟರಾಜ್, ತುಮಕೂರು ವಿಶ್ವವಿದ್ಯಾಲಯ ಪ್ರಾಧ್ಯಾಪಕ ಡಾ ಪರಶುರಾಮ್, ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಪ್ರಕಾಶ್ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ಯುಜಿಡಿ ಅಧ್ವಾನ ಮುಂದುವರೆದಿದ್ದು ತ್ಯಾಜ್ಯ ಗಲೀಜು ನೀರು ಅಮಾನಿಕೆರೆಯ ಜೊತೆಗೆ ಈಗ ಭೀಮಸಂದ್ರ ಕೆರೆಗೂ ಸೇರುತ್ತಿದೆ. ನಗರದ ಅಮಾನಿಕೆರೆಯ ಒಡಲಿಗೆ ಯುಜಿಡಿ ತ್ಯಾಜ್ಯ ಗಲೀಜು ನೀರು ಸೇರುತ್ತಿದ್ದ ಬಗ್ಗೆ ಈ ಹಿಂದೆ ಸಮಗ್ರವಾಗಿ ವರದಿ ಮಾಡಲಾಗಿತ್ತು. ಕೆರೆ ಕಲ್ಮಶ ತಾಣವಾಗುತ್ತಿದೆ. ಅಲ್ಲದೆ ಇಲ್ಲಿಗೆ ಮೇಯಲು ಬರುವ ದನ ಕರುಗಳ ಜೀವಕ್ಕೂ ಕಂಟಕ ಎದುರಾಗಿದೆ. ಪಾಲಿಕೆಯ ಕುರುಡು ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಸಮಗ್ರ ವರದಿ ಮಾಡಲಾಗಿತ್ತು. ಆದರೂ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಂಡಿಲ್ಲ. ಯುಜಿಡಿ ತ್ಯಾಜ್ಯ ಇನ್ನು ಅಮಾನಿಕೆರೆಗೆ ಹೋಗುತ್ತಲೇ ಇದೆ. ಇದು ಅಧ್ವಾನದ ಒಂದು ಭಾಗ. ಮತ್ತೊಂದು ಅಧ್ವಾನ ಎಂದರೆ ಇಡೀ ತುಮಕೂರು ನಗರ ಯುಜಿಡಿ ತ್ಯಾಜ್ಯ ಗಲೀಜು ನೀರು ನೇರವಾಗಿ ಭೀಮಸಂದ್ರದ ಕೆರೆ ಸೇರುತ್ತಿದ್ದು ಈ ಭಾಗದ ಜನರು ಆತಂಕಕ್ಕೊಳಗಾಗಿದ್ದಾರೆ. ಇಡೀ ತುಮಕೂರು ನಗರದ ಮನೆಗಳಿಂದ ಹೊರಹೋಗುವ ಮಲಮೂತ್ರ ಯುಜಿಡಿ ಪೈಪ್ ಸೇರುತ್ತೆ. ಪೈಪ್ ಮೂಲಕ ಹೋಗುವ ತ್ಯಾಜ್ಯವಿಲ್ಲ ಭೀಮಸಂದ್ರ ಕೆರೆ ಸೇರುವ ಮೂಲಕ ಪ್ರಾಣಿ ಪಕ್ಷಿ ಜಾನುವಾರುಗಳ ಜೀವಕ್ಕೂ ಆಪತ್ತು ತರುತ್ತಿದ್ದು ಜನರಿಗೂ ರೋಗ ಹರಡುವ ಭೀತಿ ಎದುರಾಗಿದೆ. ಅಷ್ಟಕ್ಕೂ ಈ ಅಧ್ವಾನಕ್ಕೆ ಕಾರಣವಾಗಿರುವುದು ತಾಂತ್ರಿಕ ತೊಂದರೆ. ನಗರದ ರಿಂಗ್ ರಸ್ತೆಯ ಮೇಳೆಕೋಟೆ ಬಳಿ ಸ್ಥಾಪಿಸಿರುವ ಪಂಪ್ ಹೌಸ್ನಿಂದ ಯುಜಿಡಿ ತ್ಯಾಜ್ಯವನ್ನು ಪಂಪ್ ಮಾಡಿ ಭೀಮಸಂದ್ರದಲ್ಲಿರುವ ರೀಟ್ರೀಟ್ಮೆಂಟ್ ಪ್ಲಾಂಟ್ಗೆ ಬಿಡಲಾಗುತ್ತಿತ್ತು. ಇಲ್ಲಿಂದ ತ್ಯಾಜ್ಯ ನೀರನ್ನು ಶುದ್ಧೀಕರಿಸಿ ನಂತರ ಕೆರೆಗೆ ಬಿಡಲಾಗುತ್ತೆ. ಈ ನೀರನ್ನು ಜಾನುವಾರುಗಳು ಕುಡಿಯುತ್ತಿದ್ದವು, ಜೊತೆಗೆ ರೈತರು ಬೆಳೆ ಬೆಳೆಯಲು ಬಳಸುತ್ತಿದ್ದರು. ಆದರೆ ಪಂಪ್ ಹೌಸ್ನಲ್ಲಿ ಅಳವಡಿಸಿರುವ ಮೋಟರ್ಗಳು ಕೆಟ್ಟು ನಿಂತಿವೆ. ಕಳೆದ 2 ತಿಂಗಳಾದರೂ ಮೋಟರ್ಗಳ ರಿಪೇರಿ ಕಾರ್ಯ ಮಾಡಲಾಗುತ್ತಿದೆ. ಇದರಿಂದ ಇಡೀ ತುಮಕೂರಿನ ತ್ಯಾಜ್ಯವನ್ನೆಲ್ಲ ನೇರವಾಗಿ ಚರಂಡಿ ಮೂಲಕ ಭೀಮಸಂದ್ರದ ಕೆರೆಗೆ ಬಿಡಲಾಗುತ್ತಿದೆ. ಭೀಮಸಂದ್ರದ ಜನರು ತ್ಯಾಜ್ಯದ ವಾಸನೆಗೆ ಬೇಸತ್ತು ಹೋಗುತ್ತಿದ್ದಾರೆ. ಅಲ್ಲದೆ ಈ ನೀರು ನೇರವಾಗಿ ಕೆರೆ ಸೇರುತ್ತಿರುವುದರಿಂದ ದನ ಕರುಗಳು ಕುಡಿದು ತೊಂದರೆಗೆ ಸಿಲುಕುವಂತಾಗಿದೆ. ಅಲ್ಲದೆ ಈ ನೀರನ್ನ ಬೆಳೆ ಬೆಳೆಯಲು ಬಳಸದೆ ಬೆಳೆ ಕೂಡ ಹಾಳಾಗುತ್ತಿದೆ ಎಂಬುದು ಇಲ್ಲಿನ ಜನರ ದೂರು.
ಈ ಎಲ್ಲ ಅಧ್ವಾನ ಗೊತ್ತಿದ್ದರೂ ಸಂಬಂಧಪಟ್ಟ ಪಾಲಿಕೆ ಇಂಜಿನಿಯರ್ಗಳು, ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮಾತ್ರ ತಲೆಕೆಡಿಸಿಕೊಳ್ಳುತ್ತಿಲ್ಲ. ಕೆರೆ ಹಾಳಾದ್ರೇನು, ದನಕರುಗಳು ಸಾವನ್ನಪ್ಪಿದ್ರೆ ನಮಗೇನು ಎಂಬ ಧೋರಣೆ ತೋರುತ್ತಿದ್ದಾರೆ. ಇದೀಗ ಪಾಲಿಕೆ ಚುನಾವಣೆ ಘೋಷಣೆಯಾಗಿದೆ. ಇನ್ನೊಂದು ತಿಂಗಳು ಈ ಯುಜಿಟಿ ಅಧ್ವಾನದ ಬಗ್ಗೆ ಯಾರೂ ಮಾತನಾಡಿಲ್ಲ. ಕೇಳಿದ್ರೆ ನೀತಿ ಸಂಹಿತೆ ಕತೆ ಎಂತಾರೆ. ಇದು ನಮ್ಮ ಆಡಳಿತದ ವ್ಯವಸ್ಥೆ. ತುಮಕೂರು ನಗರ ಪಾಲಿಕೆ ಚುನಾವಣೆ ಚಟುವಟಿಕೆ ಗರಿಗೆದರಿದೆ. ಟಿಕೆಟ್ ಆಕಾಂಕ್ಷಿಗಳು ತಮ್ಮ ಪಕ್ಷದ ನಾಯಕರ ಮನೆಗಳಿಗೆ ಲಗೆಯಿಟ್ಟಿದ್ದಾರೆ. ತುಮಕೂರು ಮಹಾನಗರ ಪಾಲಿಕೆ ಚುನಾವಣೆ ದಿನಾಂಕ ಪ್ರಕಟವಾಗುತ್ತಿದ್ದಂತೆ ಟಿಕೆಟ್ ಆಕಾಂಕ್ಷಿಗಳು ಪಕ್ಷದ ನಾಯಕರಿಗೆ ಮುಗಿಬಿದ್ದಿದ್ದಾರೆ. ಎಲ್ಲಾ ವಾರ್ಡ್ಗಳಲ್ಲೂ ನಿರೀಕ್ಷೆ ಮೀರಿದಷ್ಟು ಆಕಾಂಕ್ಷಿಗಳಿದ್ದು ಸೂಕ್ತ ಅಭ್ಯರ್ಥಿ ಆಯ್ಕೆ ನಾಯಕರಿಗೆ ತಲೆಬಿಸಿಯಾಗಿದೆ. ಕಾಂಗ್ರೆಸ್ ಟಿಕೆಟ್ ಬಯಸಿದವರು ಮಾಜಿ ಶಾಸಕರಾದ ಡಾ ರಫೀಕ್ ಅಹಮದ್, ಶಫಿ ಅಹಮದ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಂಚಮಾರಯ್ಯ ಅವರ ಬೇನಿಗೆ ಬಿದ್ದಿದ್ದಾರೆ. ಇವರ ಮನೆಗಳಲ್ಲಿ ಬೆಳಿಗ್ಗೆ ಆಕಾಂಕ್ಷಿಗಳ ದೊಡ್ಡ ಗುಂಪೆ ಸೇರಿತ್ತು. ಕೆಲವರು ಸಂಸದ ಮುದ್ದಾನ್ಮೇಗೌಡರು, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಮಾಜಿ ಸಚಿವ ಡಿವಿ ಜಯಚಂದ್ರ, ಮಾಜಿ ಶಾಸಕ ಕೆಎನ್ ರಾಜಣ್ಣರ ಹಿಂದೆ ಬಿದ್ದು ಟಿಕೆಟ್ ಕೊಡಿಸಲು ನಾಯಕರ ಮನವೊಲಿಸುತ್ತಿದ್ದಾರೆ. ಬಿಜೆಪಿಯಲ್ಲೂ ಎಂತದೆ ಪರಿಸ್ಥಿತಿ. ಜಿಲ್ಲಾ ಬಿಜೆಪಿ ಅಧ್ಯಕ್ಷರೂ ಆಗಿರುವ ನಗರದ ಶಾಸಕ ಜಿಪಿ ಜ್ಯೋತಿಗಣೇಶ್ಗೆ ಟಿಕೆಟ್ ಆಕಾಂಕ್ಷಿಗಳು ಮುಗಿಬಿದ್ದಿದ್ದಾರೆ. ಇವರ ತಂದೆ ಮಾಜಿ ಸಂಸದ ಜಿಎಸ್ ಬಸವರಾಜು ಅವರ ಮನಸ್ಸು ಗೆಲ್ಲಲು ಕಸರತ್ತು ನಡೆಸಿದ್ದಾರೆ. ಮತ್ತೊಂದೆಡೆ ಮಾಜಿ ಸಚಿವ ಸೊಗಡು ಶಿವಣ್ಣರ ಬೆಂಬಲಿಗರು ಬಿಜೆಪಿ ಟಿಕೆಟ್ಗಾಗಿ ಅವರ ಹಿಂದೆ ಬಿದ್ದಿದ್ದಾರೆ. ಜೆಡಿಎಸ್ ಟಿಕೆಟ್ ಆಕಾಂಕ್ಷಿಗಳು ಸಚಿವ ಎಸ್ಆರ್ ಶ್ರೀನಿವಾಸ್, ಜಿಲ್ಲಾಧ್ಯಕ್ಷ ಸಿ ಚನ್ನಗಪ್ಪ ಅವರ ಮನೆಗೆ ಎಡತಾಕಿದ್ದಾರೆ. ಗ್ರಾಮಾಂತರ ಶಾಸಕ ಗೌರಿಶಂಕರ್ ಬೆಂಬಲಿಗರು ನಗರ ಪಾಲಿಕೆ ಟಿಕೆಟ್ ಪ್ರಯತ್ನದಲ್ಲಿದ್ದಾರೆ. ಈ ಬಾರಿ ನಗರ ಪಾಲಿಕೆ ಆಡಳಿತವನ್ನ ತಮ್ಮ ಪಕ್ಷಕ್ಕೆ ಪಡೆಯಲು ನಗರದಲ್ಲಿ ತಮ್ಮ ಅಸ್ತಿತ್ವ ಉಳಿದುಕೊಳ್ಳಬೇಕು ಎಂದು ಮೂರು ಪಕ್ಷದ ನಾಯಕರು ಅಭ್ಯರ್ಥಿಗಳ ಆಯ್ಕೆಯಲ್ಲಿ ವಿಶೇಷ ಎಚ್ಚರಿಕೆ ವಹಿಸಲಿದ್ದಾರೆ. ಪಕ್ಷಕ್ಕಾಗಿ ದುಡಿದವರಿಗೆ ನಗರ ಪಾಲಿಕೆಯಲ್ಲಿ ಅವಕಾಶ ನೀಡಬೇಕು. ಆಯಾ ವಾರ್ಡ್ಗಳಲ್ಲಿ ಅಭ್ಯರ್ಥಿಗಳ ಜನಪ್ರಿಯತೆ ಗೆಲ್ಲಬಹುದಾದ ಸಾಧ್ಯತೆಗಳನ್ನು ಪರಿಗಣಿಸಿ ಟಿಕೆಟ್ ಅಂತಿಮಗೊಳಿಸಲು ಪಕ್ಷದ ನಾಯಕರು ತಮ್ಮದೇ ಮಾನದಂಡ ರೂಪಿಸಿಕೊಂಡಿದ್ದಾರೆ. ಈ ವಾರದಲ್ಲೇ ಎಲ್ಲ ಪಕ್ಷದ ಜಿಲ್ಲಾಧ್ಯಕ್ಷರು ಪಾಲಿಕೆ ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಸಿದ್ದಪಡಿಸಿ ಪಕ್ಷದ ವರಿಷ್ಠರ ಗಮನಕ್ಕೆ ತಂದು ಬಿ ಫಾರಂ ಹಂಚಬೇಕಾಗಿದೆ. ಹಾಗಾಗಿ ನಗರ ಪಾಲಿಕೆ ಚುನಾವಣೆ ಕಾರಣದಿಂದ ನಗರದಲ್ಲಿ ರಾಜಕೀಯ ಚುನಾವಣೆ ಗರಿಗೆದರಿದ್ದು ಆಕಾಂಕ್ಷಿಗಳು ನಾಯಕರು ಚುರುಕಾಗಿದ್ದಾರೆ. ಎದುರಾಳಿ ಅಭ್ಯರ್ಥಿಗಳ ವಿರುದ್ದ ತಮ್ಮ ಪಕ್ಷದ ಸಮರ್ಥ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಗೆಲ್ಲಿಸಿಕೊಳ್ಳುವ ತಂತ್ರಗಾರಿಕೆ ರೂಪಿಸಿದ್ದಾರೆ. ತಿಪಟೂರು ತಾಲೂಕು ಹಾಲ್ಕುರಿಕೆ ಗ್ರಾಮದ ಕೆಂಪಮ್ಮ ಪ್ಲೇಗಿನಮ್ಮ ದೇವಸ್ಥಾನದ ಹುಂಡಿ ಹಣ ಕಳುವಾಗಿದೆ. ದೇವಸ್ಥಾನದ ಸುತ್ತ ವಾಮಾಚಾರ ನಡೆದಿರುವ ಶಂಕೆ ಇದೆ. ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ತಿಪಟೂರು ತಾಲೂಕು ಹಾಲ್ಕುರ್ಕೆ ಗ್ರಾಮದ ಕೆಂಪಮ್ಮ ಪ್ಲೇಗಮ್ಮ ದೇವಸ್ಥಾನಕ್ಕೆ ರಾತ್ರಿ ನೌಕಿದ ಕಳ್ಳರು ಅಲ್ಲಿದ್ದ ಉಂಡಿ ಹೊಡೆದು ಅದರಲ್ಲಿದ್ದ 1 ಲಕ್ಷಕ್ಕೂ ಮೀರಿದ ಹಣ ದೋಚಿದ್ದಾರೆ. ಜೊತೆಗೆ ದೇವಸ್ಥಾನದ 4 ಕಡೆ ದಿಗ್ಬಂಧನ ಮಾಡಿ ವಾಮಾಚಾರ ಮಾಡಿರುವುದು ಕಂಡುಬಂದಿದೆ. ವಾಮಾಚಾರಕ್ಕೆ ಬಳಸಿದ ನಿಂಬೆಹಣ್ಣು, ಕೋಳಿಮೊಟ್ಟೆ, ತಾಯಿತದ ತಗಡು, ಅರಿಶಿನ ಕುಂಕುಮ ಬಿದ್ದಿವ. ದೇವಸ್ಥಾನದ ಬಳಿ ನಿಧಿಗಾಗಿ ಹುಡುಕಾಟ ನಡೆಸಿದ್ರೋ ಇಲ್ಲವೇ ದೇವಸ್ಥಾನ ಕಳವು ಮಾಡಲು ಈ ಕೃತ್ಯ ನಡೆಸಿದ್ದಾರೋ ತಿಳಿದುಬಂದಿಲ್ಲ. ಬೆಳಗ್ಗೆ ಅರ್ಚಕರು ಎಂದಿನಂತೆ ಪೂಜೆಗೆಂದು ದೇವಸ್ಥಾನಕ್ಕೆ ಹೋದಾಗ ಬಾಗಿಲು ಒಡೆದು ಹುಂಡಿ ಕಳವು ಮಾಡಿರುವುದು ಗೊತ್ತಾಯಿತು. ದೇವಸ್ಥಾನದ ಕಬ್ಬಿಣದ ಗ್ರಿಲ್ ಮುರಿದು ಒಳಗೆ ಮರದ ಬಾಗಿಲು ಒಡೆದು ಹೋಗಿ ಹುಂಡಿಯ ಬೀಗ ಒಡೆದು ಅದರಲ್ಲಿದ್ದ ಹಣ ದೋಚಿ ಪರಾರಿಯಾಗಿದ್ದಾರೆ. ತಿಪಟೂರು ಗ್ರಾಮಾಂತರ ವೃತ್ತದ ಸರ್ಕಲ್ ಇನ್ಸ್ಪೆಕ್ಟರ್ ಕೃಷ್ಣರಾಜು, ಹೊನ್ನವಳ್ಳಿ ಠಾಣೆ ಸಬ್ ಇನ್ಸ್ಪೆಕ್ಟರ್ ಪ್ರದೀಪ್ ಕುಮಾರ್ ಸಿಂಗ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಗ್ರಾಮಸ್ಥರ ಜೊತೆ ಮಾಹಿತಿ ಪಡೆದರು. ಈ ಸಂಬಂಧ ಹೊನ್ನವಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಳ್ಳರ ಪಾತಿಗೆ ಪೊಲೀಸರು ಕ್ರಮ ತೆಗೆದುಕೊಂಡಿದ್ದಾರೆ. ತುಮಕೂರು ಆಸ್ಪತ್ರೆ ವೈದ್ಯರ ಮೇಲೆ ಹಲ್ಲೆ ನಡೆಸಿದ ಇಬ್ಬರು ಪೈಕಿ ಒಬ್ಬರನ್ನು ಪೊಲೀಸರು ಬಂಧಿಸಿದ್ದಾರೆ. ಹಲ್ಲೆಕೋರರ ವಿರುದ್ದ ಕ್ರಮಕ್ಕೆ ವೈದ್ಯರು ಎಸ್ಪಿಗೆ ಮನವಿ ಮಾಡಿದ್ದಾರೆ. ಮಹಿಳೆಯೊಬ್ಬರಿಗೆ ಸಕಾಲದಲ್ಲಿ ಚಿಕಿತ್ಸೆ ನೀಡದೆ ವಿಳಂಬ ನೀತಿ ಅನುಸರಿಸುತ್ತಿದ್ದಾರೆಂದು ಆರೋಪಿಸಿ ಪತ್ರಕರ್ತ ಸಿದ್ದರಾಜು ಸೇರಿದಂತೆ ಇಬ್ಬರು ಯುವಕರು ಜಿಲ್ಲಾಸ್ಪತ್ರೆಯ ಒಬ್ಬರ ವೈದ್ಯರ ಮೇಲೆ ಹಲ್ಲೆ ನಡೆಸಲು ಮುಂದಾದ ಪ್ರಸಂಗ ಗುರುವಾರ ಮಧ್ಯಾಹ್ನ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿದೆ. ಲಂಚ ಸಾಮ್ರಾಜ್ಯ ಪತ್ರಿಕೆಯ ವರದಿಗಾರನೆಂದು ಹೇಳಿಕೊಳ್ಳುವ ಸಿದ್ದರಾಜು ಮತ್ತು ರೋಗಿಯ ಸಂಬಂಧಿಕ ಸತೀಶ್ ಇವರಿಬ್ಬರು ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರುಗಳನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಲು ಮುಂದಾದಾಗ ಕರ್ತವ್ಯದಲ್ಲಿದ್ದ ಪೊಲೀಸರು ಸತೀಶ್ ಎಂಬಾತನನ್ನ ಹಿಡಿದು ವಶಕ್ಕೆ ತೆಗೆದುಕೊಂಡರು. ಉಸಿರಾಟದ ತೊಂದರೆಯಿಂದಾಗಿ ಧನುಶ್ರೀ ಅವರನ್ನ ಜಿಲ್ಲಾಸ್ಪತ್ರೆಗೆ ಸೇರಿಸಲಾಗಿತ್ತು.
ತುರ್ತು ಚಿಕಿತ್ಸಾ ಘಟಕದಲ್ಲಿದ್ದ ಧನಶ್ರೀರವರಿಗೆ ವೈದ್ಯರು ಮತ್ತು ಸಿಬ್ಬಂದಿಗಳು ಸಕಾಲದಲ್ಲಿ ಚಿಕಿತ್ಸೆ ನೀಡುತ್ತಿಲ್ಲವೆಂದು ಆರೋಪಿಸಿ ಸತೀಶ್ ಸಿಬ್ಬಂದಿ ವಿರುದ್ದ ತಿರುಗಿಬಿದ್ದರು. ಒಂದು ಹಂತದಲ್ಲಿ ಸತೀಶ್ ಮತ್ತು ಸಿದ್ದರಾಜುರವರು ವೈದ್ಯರಾದ ತೀರ್ಥನಾಥ್ ಅವರಿಗೆ ಏಕವಚನದಲ್ಲಿ ನಿಂದಿಸುತ್ತಾ ಹಲ್ಲೆ ನಡೆಸಲು ಮುಂದಾದರು. ಗಲಾಟೆ ಸುದ್ದಿ ತಿಳಿದು ಅಲ್ಲಿಗೆ ಹೋಗಿ ಗಲಾಟೆ ಬಿಡಿಸಲು ಹೋದಾಗ ಅಲ್ಲಿದ್ದ ಸತೀಶ್ ರವರು ನನ್ನನ್ನ ಹೀನಾಯವಾಗಿ ನಿಂದಿಸಿದರೆಂದು ನೇತ್ರ ತಜ್ಞ ಡಾ ದಿನೇಶ್ ಕುಮಾರ್ ಹೇಳಿದರು. ಈ ಸಂದರ್ಭದಲ್ಲಿ ಪೊಲೀಸರು ಮಧ್ಯ ಪ್ರವೇಶಿಸಿ ಪರಿಸ್ಥಿತಿ ತಿಳಿಗೊಳಿಸಿ ಸತೀಶ್ಗೆ ಬುದ್ದಿ ಹೇಳಿ ಸುಮ್ಮನಾಗಿಸಿದರು. ಮಧ್ಯಾಹ್ನ 2 ಗಂಟೆ ವೇಳೆಗೆ ಕಾರಿಡಾರ್ನಲ್ಲಿ ನನಗೆ ಸತೀಶ್ ಮತ್ತೆ ಹಲ್ಲೆ ನಡೆಸಲು ಮುಂದಾಗಿದ್ದರಲ್ಲದೆ ನನ್ನ ಮೊಬೈಲ್ ಅನ್ನು ಬಳಸಿ ಅದನ್ನ ತುಳಿಯಲು ಯತ್ನಿಸಿದರೆಂದು ಡಾ ದಿನೇಶ್ ಕುಮಾರ್ ಆರೋಪಿಸಿದರು. ಸುಮಾರು 12:40 ಸಮಯದಲ್ಲಿ ನಮ್ಮ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ಓರ್ವ ಮಹಿಳಾ ರೋಗಿಯನ್ನು ವೀಲ್ ಚೇರ್ನಲ್ಲಿ ಇಬ್ಬರು ಗಂಡಸರು, ಅವರ ಹೆಸರು ಆನಂತರ ಸಿದ್ದರಾಜು ಮತ್ತು ಸತೀಶ್ ಅಂತ ತಿಳಿತು, ಅವರುಗಳು ನಮ್ಮ ಪೇಷೆಂಟ್ಗೆ ಸೀರಿಯಸ್ ಆಗಿದ್ದಾರೆ, ಉಸಿರಾಡ್ಲಿಕ್ಕೆ ಕಷ್ಟ ಇದೆ ಅಂತೇಳಿ ಕರ್ಕೊಂಡ್ಬಂದಿದ್ರು. ವೀಲ್ ಚೇರ್ನಲ್ಲಿ ಕರ್ಕೊಂಡ್ಬಂದಂಥ ಪೇಷೆಂಟ್ನ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಇದ್ದಂಥ ಬೆಡ್ ಮೇಲೆ ಮಲಗಿಸಿದ್ರು. ಆ ಸಮಯದಲ್ಲಿ ಕರ್ತವ್ಯದಲ್ಲಿ ಇದ್ದಂಥ ಫಿಸಿಷಿಯನ್ನು ಡಾಕ್ಟರ್ ತೀರ್ಥನಾಥ್ ಅವರು ಪರೀಕ್ಷಿಸಿ ಏನು ತೊಂದರೆ ಇದೆ ಅಂತೇಳಿ ವಿಚಾರಿಸಿ ಆನಂತರ ನಮ್ಮ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ನರ್ಸಿಂಗ್ ಸ್ಟಾಫ್ ಎಲ್ಲ ಚಿಕಿತ್ಸೆ ಮಾಡ್ತಾಯಿದ್ರು. ಆ ನಂತರದಲ್ಲಿ ಡಾಕ್ಟರ್ ವೀಣಾ ಎಎಸ್ ಅವರು ತುರ್ತು ಚಿಕಿತ್ಸಾ ವಿಭಾಗದ ಕರ್ತವ್ಯ ನಿರತ ವೈದ್ಯಾಧಿಕಾರಿ ಇದ್ದರು, ಅವರು ಬಂದು ಪರೀಕ್ಷೆ ಮಾಡಿ ಏನು ಸಮಸ್ಯೆ ಆಗಿದೆ ಅಂತೇಳಿ ವಿಚಾರಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಸತೀಶ್ ಅನ್ನೋರು ತೀರ್ಥನಾಥ್ ಡಾಕ್ಟರ್ ಮೇಲೆ ನೀನ್ಯಾಕೋ ಮಾತಾಡ್ತೀಯಾ, ನೀನೇ ನಮ್ಮ ಮಧ್ಯೆ ಮಾತಾಡೋದು, ನಿನಗೇನು ಗೊತ್ತಾಗುತ್ತೋ ಹೋಗೋ ಅಂತೇಳಿ ಏಕವಚನದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ರು. ಆ ನಿಂದಿಸಿದಂಥ ಸಮಯದಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡಲು ಮುಂದಾದಾಗ ಅಲ್ಲೇ ಇದ್ದಂಥ ಕೆಲವು ನಾನು ಮತ್ತು ಹಲವಾರು ಸಿಬ್ಬಂದಿ ವರ್ಗದವರು ಸತೀಶ್ ಅವರನ್ನು ಹೊರಗಡೆ ಕರ್ಕೊಂಡು ಹೋಗಿ ಮತ್ತೆ ಅಲ್ಲೇ ಆಗೋದನ್ನ ತಪ್ಪಿಸಿ ಅವ್ರನ್ನ ತಳ್ಳಿದ್ವಿ. ಆನಂತರ ಸೆಕ್ಯೂರಿಟಿ ಮತ್ತು ಪೊಲೀಸ್ ಔಟ್ಪೋಸ್ಟ್ನಲ್ಲಿದ್ದಂಥ ಕರೀಂ ಅವರು ಬಂದು ಅವರು ಸತೀಶ್ ಅನ್ನೋರನ್ನ ಕರ್ಕೊಂಡೋದ್ರು. ಇದು ಸುಮಾರು 1-10 ನಿಮಿಷಗಳಲ್ಲಿ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ನಡೆದಂಥ ಘಟನೆ. ಆನಂತರ ಅವ್ರಿಗೆ ಎಲ್ಲರಿಗೂ ಸಮಾಧಾನ ಮಾಡಿ ಪೇಷೆಂಟ್ಗೆ ಚಿಕಿತ್ಸೆ ನೀಡಿದ್ವಿ. ಚಿಕಿತ್ಸೆ ನೀಡಿದ ಮರುಕ್ಷಣನೇ ಆ ಪೇಷೆಂಟು ಅನ್ಕಾನ್ಷಿಯಸ್ ಅಂತ ಹೇಳ್ತಾ ಇದ್ದರು, ಎದ್ದು ಓಡಿ ಹೋದರು. ಬಹುಶಃ ಅವರು ಯಾವುದೇ ಕಾಯಿಲೆಗಳಿಂದ ಬಳಲದೆ ಬಹುಶಃ ನಾಟಕೀಯ ರೀತಿಯಲ್ಲಿ ಕರ್ಕೊಂಬಂದಿದ್ರೇನೋ ಅಂತ ಒಂದು ಅನುಮಾನ ಇತ್ತು. ಯಾಕೆಂದರೆ ಕೇವಲ 5-10 ನಿಮಿಷದಲ್ಲಿ ಯಾವುದೇ ಹೆಚ್ಚಿನ ಪ್ರಮಾಣದ ಚಿಕಿತ್ಸೆ ನೀಡದೆ ಪ್ರಾಥಮಿಕ ಚಿಕಿತ್ಸೆ ನೀಡಿದ ಮರುಕ್ಷಣವೇ ಆ ಪೇಷೆಂಟು ಎದ್ದು ಓಡಿ ಹೋಗದ ತುರ್ತು ಚಿಕಿತ್ಸಾ ವಿಭಾಗದಿಂದ ಓಡಿ ಹೋದರು. ಆ ನಂತರದಲ್ಲಿ ಪರಿಸ್ಥಿತಿ ತಿಳಿಯಾಯ್ತು ಅಂತೇಳಿ ನಾವೆಲ್ಲ ಸುಮ್ಮನಾದ್ವಿ. ಅದೇ ದಿನ 9/8/2018 ಗುರುವಾರ ಮಧ್ಯಾಹ್ನ 2 ಗಂಟೆ ಸಮಯದಲ್ಲಿ ತುರ್ತು ಚಿಕಿತ್ಸಾ ವಿಭಾಗದ ಕಾರಿಡಾರ್ನಲ್ಲಿ ನಾನು ಹೋಗ್ತಾ ಇರಬೇಕಾದ್ರೆ ನಾನು ಒಬ್ಬಂಟಿಯಾಗಿದ್ದೆ. ಆ ಸಮಯದಲ್ಲಿ ಸತೀಶ್ ಅನ್ನೋ ವ್ಯಕ್ತಿ, ಈ ನನ್ನ ಮಗನೇ ಇದ್ದಿದ್ದು, ಇವನ್ನ ನಾನು ನೋಡ್ಕೊಂತೀನಿ, ಅದ ಹೆಂಗಿರ್ತೀಯ ಅಂತೇಳಿ ನನ್ನ ಮೇಲೆ ಹಲ್ಲೆ ಮಾಡಲಿಕ್ಕೆ ವೀಲ್ ಚೇರ್ನಲ್ಲಿ ಆಸ್ಪತ್ರೆಯೊಳಗೆ ಬಂದಿದ್ದ ಧನುಶ್ರೀ ಗಲಾಟೆ ಆಗುತ್ತಿದ್ದಂತೆಯೇ ನಡೆದುಕೊಂಡು ಹೊರಗಡೆ ಹೋಗಿದ್ದು ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿಗಳಿಗೆ ಅಚ್ಚರಿ ಉಂಟಾಗಿದೆ. ಈ ಹಲ್ಲೆ ನಡೆಸಲು ಮುಂದಾದ ಸಿದ್ದರಾಜು ಮತ್ತು ಸತೀಶ್ ವಿರುದ್ದ ಕ್ರಮ ಜರುಗಿಸಲು ನಗರ ಠಾಣೆಗೆ ದೂರು ನೀಡಿದಲ್ಲದೆ ಎಸ್ಪಿರವರನ್ನ ಖುದ್ದಾಗಿ ಭೇಟಿ ಮಾಡಿ ಕ್ರಮ ಕೈಗೊಳ್ಳಲು ಒತ್ತಾಯಿಸಿರುವುದಾಗಿ ಆಸ್ಪತ್ರೆಯ ವೈದ್ಯರುಗಳು ತಿಳಿಸಿದ್ದಾರೆ. ಪತ್ರಿಕೆಯವನೆಂದು ಹೇಳಿಕೊಳ್ಳುವ ಸಿದ್ದರಾಜು ಈಗ ನಾಪತ್ತೆಯಾಗಿದ್ದು ಸತೀಶ್ನನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಡಾಬಸ್ಪೇಟೆಯ ಸರ್ಕಾರಿ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೆಯಿತು. ವಿವಿಧ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ದಾವಸ್ಪೇಟೆಯ ಸರ್ಕಾರಿ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೆಯಿತು.
ಹೋಬಳಿಯ ಹಲವಾರು ಶಾಲೆಗಳ ಮಕ್ಕಳು ಭಾಗವಹಿಸಿ ತಮ್ಮ ಪ್ರತಿಭೆ ಪ್ರದರ್ಶಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿದ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಮಮತಾ ಗೋವಿಂದರಾಜು ಮಾತನಾಡಿ, ಪ್ರತಿಯೊಬ್ಬ ಮಕ್ಕಳಲ್ಲಿರುವ ಕಲೆ ಅನಾವರಣಗೊಳಿಸಿ ಅವರಲ್ಲಿರುವ ಪ್ರತಿಭೆ ಗುರುತಿಸುವ ಉದ್ದೇಶದಿಂದ ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸರ್ಕಾರಿ ಶಾಲೆ ಮಕ್ಕಳು ಖಾಸಗಿ ಶಾಲೆ ವಿದ್ಯಾರ್ಥಿಗಳಿಗಿಂತ ಯಾವುದರಲ್ಲೂ ಕಡಿಮೆಯಿಲ್ಲ. ವಿಶೇಷವಾಗಿ ಗ್ರಾಮೀಣ ಪ್ರತಿಭೆಗಳು ಈ ವೇದಿಕೆಯಲ್ಲಿ ತಮ್ಮ ಪ್ರತಿಭೆ ತೋರಿಸಬೇಕಿದೆ. ಪ್ರತಿಯೊಬ್ಬರಲ್ಲೂ ಕಲೆಯಿದೆ. ಮಕ್ಕಳ ಪ್ರತಿಭೆಗೆ ಶಿಕ್ಷಕರು ಹಾಗೂ ಪೋಷಕರು ಪ್ರೋತ್ಸಾಹ ನೀಡಬೇಕು. ತೀರ್ಪುಗಾರರು ಉತ್ತಮ ತೀರ್ಪು ನೀಡಬೇಕು ಎಂದರು. ಪ್ರತಿಭಾ ಕಾರಂಜಿ ತುಂಬಾ ಸೂಕ್ತ ವೇದಿಕೆ ಅಂತಲೇ ಹೇಳ್ಬೋದು. ಒಬ್ಬೊಬ್ಬ ಕಲೆ ಅನ್ನೋದು ಪ್ರತಿಯೊಬ್ಬರಲ್ಲೂ ಇರುವಂಥದ್ದು. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಪ್ರತಿಯೊಬ್ಬ ವಿದ್ಯಾರ್ಥಿನಲ್ಲೂ ಸಹ ಪ್ರತಿಭೆ ಅನ್ನೋದಿರುತ್ತೆ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಜಿಲ್ಲಾ ಪಂಚಾಯಿತಿ ಸದಸ್ಯ ನಂಜುಂಡಯ್ಯ, ಅಕ್ಷರ ದಾಸೋಹದ ಪ್ರಕಾಶ್, ತಾಲೂಕು ಪಂಚಾಯಿತಿ ಸದಸ್ಯ ಪ್ರಕಾಶ್, ಸಿಆರ್ಪಿ ಪವಿತ್ರ ಇತರರು ಇದ್ದರು. ಶಾಲಾ ಕಾಲೇಜು ವಿದ್ಯಾರ್ಥಿನಿಯರ ಸುರಕ್ಷತೆಗೆ ಎಚ್ಚರಿಕೆ ವಹಿಸಬೇಕು ಎಂದು ಶ್ರೀನಿವಾಸಪುರ ಸರ್ಕಲ್ ಇನ್ಸ್ಪೆಕ್ಟರ್ ಆಡಳಿತ ಮಂಡಳಿಯವರಿಗೆ ಸೂಚನೆ ನೀಡಿದರು. ಶಾಲಾ ಮಕ್ಕಳ ಸುರಕ್ಷತೆ ಸಲುವಾಗಿ ಶಾಲಾ ಕಾಲೇಜು ಬಸ್ನವರು ಶಾಲಾ ಆಡಳಿತ ಮಂಡಳಿ ಅನುಸರಿಸಬೇಕಾದ ಎಚ್ಚರಿಕೆ ಕ್ರಮಗಳ ಬಗ್ಗೆ ಶ್ರೀನಿವಾಸಪುರ ಪೊಲೀಸರು ಸೂಚಿಸಿದರು. ಶಾಲಾ ಆಡಳಿತ ಮಂಡಳಿ ಹಾಗೂ ಶಾಲಾ ಬಸ್ ಚಾಲಕರಿಗೆ ಈ ಕುರಿತು ಸೂಚನೆ ನೀಡಿದ ಸರ್ಕಲ್ ಇನ್ಸ್ಪೆಕ್ಟರ್ ವೆಂಕಟರಮಣಪ್ಪ, ಬಸ್ಗಳಲ್ಲಿ ಶಾಲಾ ಕಾಲೇಜು ಹೆಣ್ಣು ಮಕ್ಕಳ ರಕ್ಷಣೆಗೆ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು ಎಂದು ಹೇಳಿದರು. ನ್ಯಾಯಾಲಯದ ಆದೇಶಗಳನ್ನು ಶಾಲಾ ಆಡಳಿತ ಮಂಡಳಿಯವರು ಕಡ್ಡಾಯವಾಗಿ ಪಾಲಿಸಬೇಕು. ಹೆಣ್ಣು ಮಕ್ಕಳ ರಕ್ಷಣೆಗೆ ಅಗತ್ಯ ಕ್ರಮ ತೆಗೆದುಕೊಳ್ಳಬೇಕು ಎಂದರು. ಶ್ರೀನಿವಾಸಪುರ ವ್ಯಾಪ್ತಿಯ ಎಲ್ಲಾ ಶಾಲಾ ಕಾಲೇಜಿನ ಪ್ರಾಂಶುಪಾಲರು ವ್ಯವಸ್ಥಾಪಕರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಹುಳಿಯರಿನ ಅಂಗನವಾಡಿಯಲ್ಲಿ ಅರ್ಥಪೂರ್ಣ ಸಾಮೂಹಿಕ ಸೀಮಂತ ಕಾರ್ಯಕ್ರಮ ನಡೆಯಿತು. ಇಲ್ಲಿ ಭಾವೈಕ್ಯತೆ ಬಿಂಬಿತವಾಗಿದ್ದು ವಿಶೇಷ. ಹುಳಿಯರಿನ ಆಜಾದ್ ನಗರದ ಅಂಗನವಾಡಿ ಕೇಂದ್ರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ಏರ್ಪಡಿಸಿದ್ದ ಸಾಮೂಹಿಕ ಸೀಮಂತ ಕಾರ್ಯಕ್ರಮ ಭಾವೈಕ್ಯತೆ ಬೆಸುಗೆ ಬೆಸೆಯುವ ಕಾರ್ಯಕ್ರಮವಾಗಿ ಮಾರ್ಪಾಟಿತ್ತು. ಬಡವ ಶ್ರೀಮಂತ ಎಂಬ ಭೇದವಿಲ್ಲದೆ ಆಜಾದ್ನಗರ ಹಾಗೂ ಇಂದಿರಾ ನಗರ ಸುಮಾರು 38 ಗರ್ಭಿಣಿಯರಿಗೆ ಸಾಮೂಹಿಕ ಸೀಮಂತ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಹಿಂದೂ ಗರ್ಭಿಣಿಯರ ಜೊತೆ ಮುಸ್ಲಿಂ ಗರ್ಭಿಣಿಯರನ್ನ ಆಹ್ವಾನಿಸಿ ಜೊತೆಯಲ್ಲಿ ಕೂರಿಸಿ ಮಡಿಲು ತುಂಬಲಾಯಿತು. ನಂತರ ಒಟ್ಟಿಗೆ ಸಿಹಿ ಅಡುಗೆಯ ಸಹಪಂಕ್ತಿ ಭೋಜನ ಮಾಡಿಸಿ ಸಾಮರಸ್ಯ ಮೆರೆಯಲಾಯಿತು. ಇಲ್ಲಿನ ಗುಲ್ತಾಜ್ ಹಾರೂನ್ ಶರೀಫ್ ರವರು ಸೀರೆಗಳನ್ನು, ಗ್ರಾಮ ಪಂಚಾಯಿತಿ ಸದಸ್ಯೆ ಬಿಂದು ರಮೇಶ್ ಅವರು ಹೂವು ಬಳೆ, ಮೆಹರುನಿಸಾ ಇಲಾಯಿ ಅವರು ಬಾಳೆಹಣ್ಣು ಕಡಲೆ ಬೆಲ್ಲವನ್ನ, ಸಂಜೀವಿನಿ ಸರಸ್ವತಿ ಅವರು ಎಲೆ ಅಡಿಕೆ, ಕಮಲಮ್ಮ ಈಶ್ವರಿಯ ಅವರು ಕೊಬ್ಬರಿ ನೀಡುವ ಮೂಲಕ ಅರ್ಥಪೂರ್ಣ ಸೀಮಂತ ಕಾರ್ಯಕ್ರಮಕ್ಕೆ ನೆರವಾದರು. ಅಂಗನವಾಡಿ ಬಾಲ ವಿಕಾಸ ಸಮಿತಿ ಸದಸ್ಯರಾದ ಗುಲ್ಜಾರ್, ಹಜಾರಬಾನು, ಕಮರ್ತಾಜ್, ಬಿಬಿಜಾನ್, ಆಶಾ ಕಾರ್ಯಕರ್ತೆ ಅಭಿದಾಯಿ, ಮಹಬೂಬ್ ಜಾನ್, ಯಶೋದ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ವೆಂಕಟಮ್ಮ ಅವರು ಅಡಿಗೆಗೆ ತರಕಾರಿ ಕೊಡುವ ಜೊತೆಗೆ ಶುಚಿರುಚಿಯಾದ ಅಡುಗೆ ಮಾಡಿದರಲ್ಲದೆ ಎಲ್ಲರೂ ಉತ್ಸುಕತೆಯಿಂದ ಬಡಿಸುವ ಮೂಲಕ ಸೀಮಂತ ಕಾರ್ಯಕ್ಕೆ ಮೆರುಗು ತಂದಿದ್ದರು. ಕಾರ್ಯಕ್ರಮ ಕೇವಲ ಸೀಮಂತಕ್ಕೆ ಸೀಮಿತವಾಗದೆ ಗರ್ಭಾವಸ್ಥೆಯ ಅವಧಿಯಲ್ಲಿ ಗರ್ಭಿಣಿಯರು ತೆಗೆದುಕೊಳ್ಳಬೇಕಾದ ಎಚ್ಚರಿಕೆ, ಸ್ತನ್ಯಪಾನದ ಮಹತ್ವ ಹಾಗೂ ಮಕ್ಕಳ ಪೋಷಣೆ ಬಗ್ಗೆ ಉಪನ್ಯಾಸದ ಜಾಗೃತಿ ಮೂಡಿಸಲಾಯಿತು. ಅಲ್ಲದೆ ಪೌಷ್ಟಿಕಾಂಶದ ಕೊರತೆ ಮಕ್ಕಳಲ್ಲಿ ಕಾಣಿಸಿಕೊಳ್ಳದಂತೆ ಯಾವ ಆಹಾರ ನೀಡಬೇಕೆಂಬುದನ್ನು ವಿವಿಧ ಸಂಪನ್ಮೂಲ ವ್ಯಕ್ತಿಗಳು ತಿಳಿಸಿಕೊಟ್ಟರು. ಸಿಡಿಪಿಒ ತಿಪ್ಪಯ್ಯ, ಆರೋಗ್ಯ ಇಲಾಖೆಯ ವೆಂಕಟರಮಣಯ್ಯ, ಎಲ್ಎಚ್ಬಿ ಅನಸೂಯಮ್ಮ, ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿ ಲಲಿತಮ್ಮ ಇತರರು ಕಾರ್ಯಕ್ರಮದಲ್ಲಿ ಇದ್ದರು. ಶ್ರೀನಿವಾಸಪುರದಲ್ಲಿ ಬ್ಯಾಂಕ್ ಸಿಬ್ಬಂದಿ ನಿರ್ಲಕ್ಷ್ಯವನ್ನು ಖಂಡಿಸಿ ಶಿಕ್ಷಕರು ಪ್ರತಿಭಟನೆ ನಡೆಸಿದರು. ಶ್ರೀನಿವಾಸಪುರದಲ್ಲಿ ಸರ್ಕಾರಿ ಶಾಲಾ ಶಿಕ್ಷಕರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಿಬ್ಬಂದಿಯ ನಿರ್ಲಕ್ಷ್ಯ ಧೋರಣೆ ಖಂಡಿಸಿ ಬ್ಯಾಂಕ್ ಎದುರು ಪ್ರತಿಭಟನೆ ನಡೆಸಿದರು. ಪ್ರತಿ ತಿಂಗಳು 1ನೇ ತಾರೀಖಿಗೆ ಆಗಬೇಕಾದ ಸರ್ಕಾರಿ ನೌಕರರ ಸಂಬಳ ತಡವಾಗಿ 9ನೇ ತಾರೀಖಿಗೆ ಚೆಕ್ ಮೂಲಕ ಲಭ್ಯವಾಗಿದ್ದು ಆ ಚೆಕ್ಗಳನ್ನು ತಮ್ಮ ಖಾತೆಗಳಿಗೆ ಜಮಾ ಮಾಡುವ ಕೆಲಸದಲ್ಲಿ ಬ್ಯಾಂಕ್ ವ್ಯವಸ್ಥಾಪಕರು ಸೇರಿದಂತೆ ಸಿಬ್ಬಂದಿ ವರ್ಗ ನಿರ್ಲಕ್ಷ್ಯತೆ ತೋರಿದ್ದಾರೆ. ಇದರಿಂದ ನಮ್ಮ ಕುಟುಂಬ ಪೋಷಣೆ ಕಷ್ಟವಾಗಿದೆ. ಕೂಡಲೇ ಈ ಸಮಸ್ಯೆ ಬಗೆಹರಿಸದಿದ್ದಲ್ಲಿ ತಮ್ಮ ಎಲ್ಲ ಖಾತೆಗಳನ್ನು ಮತ್ತೊಂದು ಬ್ಯಾಂಕ್ಗೆ ವರ್ಗಾಯಿಸುವುದಾಗಿ ಶಿಕ್ಷಕರು ಆಕ್ರೋಶ ವ್ಯಕ್ತಪಡಿಸಿದರು. ಖಾತೆದಾರರಿಗೆ ಸಂಬಂಧಪಟ್ಟ ಎಲ್ಲ ಬ್ಯಾಂಕ್ ವ್ಯವಹಾರ ಸುಮಾರು 25 ವರ್ಷಗಳಿಂದ ಸಕ್ರಮವಾಗಿ ನಡೆಯುತ್ತಿದ್ದು 2 ವರ್ಷಗಳ ಹಿಂದೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂದು ಮಾರ್ಪಡಿಸಿ ಸುಮಾರು 5,000 ಹೆಚ್ಚು ಗ್ರಾಹಕರಿಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು. ವಿದ್ಯಾರ್ಥಿಗಳು ಕೀಳರಿಮೆ ಬಿಟ್ಟಾಗ ಸಾಧನೆ ಮಾಡಲು ಸಾಧ್ಯ ಎಂದು ವಿಜಯಪುರದಲ್ಲಿ ಬಿಇಒ ಗಾಯತ್ರಿ ದೇವಿ ತಿಳಿಸಿದ್ದಾರೆ.
ಕೀಳರಿಮೆ ಬಿಟ್ಟು ಮುಕ್ತ ಮನಸ್ಸಿನಿಂದ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿದರೆ ಮಕ್ಕಳಲ್ಲಿರುವ ನೈಜ ಪ್ರತಿಭೆ ಹೊರಬರುತ್ತದೆ ಎಂದು ದೇವನಹಳ್ಳಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಗಾಯತ್ರಿ ದೇವಿ ಹೇಳಿದರು. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಬಾಲಕರ ಪಾಠ ಶಾಲೆಯಲ್ಲಿ ಆಯೋಜಿಸಿದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಮಾತನಾಡಿ, ಮಕ್ಕಳಲ್ಲಿ ಅಡಗಿರುವ ಸಪ್ತ ಪ್ರತಿಭೆ ಗುರುತಿಸಿ ಅವರನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಪ್ರತಿವರ್ಷ ಪ್ರತಿಭಾ ಕಾರಂಜಿ ನಡೆಸುತ್ತಿದೆ. ಈ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ಳುವ ಮಕ್ಕಳು ಹಿಂಜರಿಕೆಯಿಂದಾಗಿ ಸಮರ್ಪಕವಾಗಿ ತಮ್ಮ ಪ್ರತಿಭೆ ಪ್ರದರ್ಶಿಸಲು ಸಾಧ್ಯವಾಗುತ್ತಿಲ್ಲ. ವಿದ್ಯಾರ್ಥಿಗಳು ಪಠ್ಯದ ಜೊತೆ ಸಹಪಠ್ಯ ಚಟುವಟಿಕೆಗಳಲ್ಲೂ ಭಾಗವಹಿಸುವುದರಿಂದ ಸಾಧನೆ ಮಾಡಲು ಸಾಧ್ಯ. ಪ್ರತಿಭಾ ಕಾರಂಜಿ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ಳುವ ಮಕ್ಕಳು ಸರಿಯಾಗಿ ಪೂರ್ವ ತಯಾರಿ ನಡೆಸುವುದು ಸೂಕ್ತ ಎಂದರು. ಜೆಡಿಎಸ್ ಯುವ ಮುಖಂಡ ಎಸ್ಆರ್ಎಸ್ ಬಸವರಾಜು ಮಾತನಾಡಿ, ಮಕ್ಕಳು ತಮ್ಮಲ್ಲಿರುವ ಕಲಾ ಪ್ರತಿಭೆ ಅನಾವರಣಗೊಳಿಸಲು ಪ್ರತಿಭಾ ಕಾರಂಜಿ ಉತ್ತಮ ವೇದಿಕೆಯಾಗಿದೆ. ಶೈಕ್ಷಣಿಕ ಪ್ರಗತಿಗಾಗಿ ನಮ್ಮ ಸರ್ಕಾರ ಹಲವು ಯೋಜನೆ ಜಾರಿಗೆ ತಂದಿದೆ. ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಂಡು ವಿದ್ಯಾರ್ಥಿಗಳು ಸಾಧನೆ ಮಾಡಬೇಕು ಎಂದರು. ಇವತ್ತಿನ ದಿನ ಎಲ್ಲ ಮಕ್ಕಳಲ್ಲೂ ಒಂದೊಂದು ಪ್ರತಿಭೆ ಇರ್ತದೆ. ಆ ಪ್ರತಿಭೆಯನ್ನು ತೋರ್ಪಡಿಸ್ಕೋಬೇಕಾದ್ರೆ ನಿಮ್ಗೊಂದು ವೇದಿಕೆ ಬೇಕಾಗ್ತದೆ. ಆದ್ದರಿಂದ ಎಲ್ಲ ಮಕ್ಕಳೇ ಇವತ್ತು ನಿಮ್ಗೊಂದು ಶಾಲೆಯಲ್ಲಿರ್ತಕ್ಕಂಥ ಒಂದು ವೇದಿಕೆಯನ್ನು ಈ ಒಂದು ಶಾಲೆಯ ಶಿಕ್ಷಕರಿರ್ಬೋದು, ಎಲ್ಲ ಸರ್ಕಾರದ ಅಧಿಕಾರಿಗಳಿರ್ಬೋದು, ನಿಮಗೆ ನಿಜವಾಗಿ ಸಹ ಇವತ್ತಿನ ದಿನ ಓದುವಂಥ ಮಕ್ಕಳಿಗೆ. ಪುರಸಭೆ ಸದಸ್ಯ ಎಸ್ ಭಾಸ್ಕರ್, ಮುಖ್ಯ ಶಿಕ್ಷಕಿ ಸುಜಾತ, ಜೆಡಿಎಸ್ ಕಾರ್ಯದರ್ಶಿ ಸುಬ್ಬಣ್ಣ, ಕ್ಲಸ್ಟರ್ ಮಟ್ಟದ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಭಾಗವಹಿಸಿದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ತುಮಕೂರಿನಲ್ಲಿ ಮಹಿಳೆಯರಿಗೆ ಕಾನೂನು ಅರಿವು, ಆಸಿಡ್ ದಾಳಿಗೊಳಗಾದ ಹೆಣ್ಣು ಮಕ್ಕಳಿಗೆ ಸರ್ಕಾರ ಹೆಚ್ಚಿನ ಪರಿಹಾರ ನೀಡಲಿ, ನ್ಯಾಯಾಧೀಶ ಜನರಾಳ್ಕರ್ ಸಲಹೆ. ತುಮಕೂರಿನಲ್ಲಿ ಒಳಚರಂಡಿ ವ್ಯವಸ್ಥೆ ಅಧ್ವಾನ, ಭೀಮಸಂದ್ರ ಕೆರೆಗೆ ಸೇರುತ್ತಿದೆ ಯುಜಿಡಿ ತ್ಯಾಜ್ಯ, ಗೊತ್ತಿದ್ದು ಗೊತ್ತಿಲ್ಲದಂತಿದೆ ನಗರ ಪಾಲಿಕೆ ಆಡಳಿತ. ತುಮಕೂರು ನಗರ ಪಾಲಿಕೆ ಚುನಾವಣೆ ಚಟುವಟಿಕೆ ಚುರುಕು, ಟಿಕೆಟ್ ಆಕಾಂಕ್ಷಿಗಳು ಪಕ್ಷದ ನಾಯಕರ ಮನೆಗೆ ಲಗ್ಗೆ, ಮತದಾರರ ಮನಸೆಳೆಯುವ ಪ್ರಯತ್ನ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.